ಹೆಚ್ಚಿಗೆ ಮಾಡವರ ಈ ಎರಡು ವಿಚಾರದಲ್ಲಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಸಂಬಂಧಪಟ್ಟಂತ ಜವಾಬ್ದಾರಿ ಹೊತ್ತಂತವನ್ನ ಕರೆಸಬೇಕು. ಮಂತ್ರಿಗಳನ್ನು ಕೂಡ ಪಶು ಸಂವರ್ಧನಾ ಮಂತ್ರಿಗಳನ್ನು ಕೂಡ ತಾವು ಕರೆಸಬೇಕು. ಜವಾಬ್ದಾರಿ ಹೊತ್ತ ಪೊಲೀಸ್ ಇಲಾಖೆಗೆ ಸಲಹೆಯನ್ನು ಕೊಡ್ತಾ ತಾವೇನಾದ್ರೂ ಈ ಎರಡು ಜವಾಬ್ದಾರಿ ತಾವು ಹೊರಗೆ ಹೋದ್ರೆ ನಾವು ರಾತ್ರಿ ಹಗಲು ಏನು ಮುಂದುವರಿಸ್ತೀವಿ ಅಂತ ಹೇಳಿದ್ರೆ ಕೇವಲ ಇಷ್ಟೇ ಜನ ಅಲ್ಲ, ಇನ್ನೂ ಕೂಡ ಜನ ಬರುವಂತರಾಗ್ತದೆ. ದಯಮಾಡಿ ಜವಾಬ್ದಾರಿ ಹೊತ್ತಂತವ್ರು ಕರೆಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾ, ಏನಿವತ್ತು ರಾಜ್ಯದಲ್ಲಿ ಇವತ್ತು 25 ಲಕ್ಷ ರೈತರು ಇವತ್ತು ನಾವು ಹಾಲನ್ನು ಸಹಕಾರ ಸಚಿವರು ಈ ಒಂದು ಜಾಗಕ್ಕೆ ಬರಬೇಕು ಅಂತೇಳಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಈ ವಿಷಯವನ್ನು ಮಂಡಿಸ್ತಾ ಇದ್ದೇವೆ. ರಾಜ್ಯದಲ್ಲಿ 25 ಲಕ್ಷ ಹಾಲು ಉತ್ಪಾದಕರು ನಾವಿವತ್ತು ಹಾಲನ್ನು ಹಾಕ್ತಾ ಇದ್ದೇವೆ. 14,500 ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ರಾಜ್ಯದ 16 ಯೂನಿಯನ್ಗಳ ಮುಖಾಂತರ ರಾಜ್ಯದ ಸಂಬಂಧಪಟ್ಟಂತ ಉತ್ಪಾದಕರ ಜೊತೆಯಲ್ಲಿ ಇವತ್ತು 93 ಲಕ್ಷದಿಂದ 94 ಲಕ್ಷ ಲೀಟರ್ ಹಾಲು ಪ್ರತಿದಿನ ಇವತ್ತು ನಾವು ಉತ್ಪಾದನೆಯನ್ನು ಮಾಡಿ ಇವತ್ತು ರಾಜ್ಯಕ್ಕೆ ಇವತ್ತು ನಾವು ಕೊಡ್ತಾ ಇದ್ದೇವೆ. ಕರ್ನಾಟಕದ ಹಾಲು ಉತ್ಪಾದಕರು ಇವತ್ತು ನಾವು. ಆದರೆ ಏನಿವತ್ತು ನಾವು ಹಾಲು ಕರೀತೇವೆ, 1 ಲೀಟರ್ಗೆ ಕನಿಷ್ಠ ಪಕ್ಷ ಕೃಷಿ ವಿಶ್ವವಿದ್ಯಾಲಯದ ಅವರ ಹೇಳಿಕೆಯನ್ನು ಮತ್ತು ರೈತರ ಹೇಳಿಕೆಯನ್ನು ನಾವು ಉಲ್ಲೇಖವನ್ನು ಮಾಡಿದ್ರೆ ಕನಿಷ್ಠ 40 ರೂಪಾಯಿ ಖರ್ಚಾಗ್ತದೆ ಇವತ್ತು 1 ಲೀಟರ್ಗೆ ಹಾಲಿಗೆ. 1 ಲೀಟರ್ ಹಾಲು ಉತ್ಪಾದನೆ ಮಾಡಲಿಕ್ಕೆ ಕನಿಷ್ಠ ಪಕ್ಷ 40 ರೂಗಳು ಖರ್ಚಾಗ್ತದೆ ಇವತ್ತು. ಇವತ್ತು ಸರ್ಕಾರ ಕೊಡ್ತಾ ಇರೋದು ಬರೀ 27 ರೂಪಾಯಿ. ಅಂದರೆ ಒಂದು ಹಸು ಕನಿಷ್ಠ ಪಕ್ಷ 60 ಲೀಟರ್ ನೀರು ಕುಡಿಸ್ಬೇಕು ಇವತ್ತು ನಾವಿವತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಅಂದ್ರೆ ಹೋಟ್ಲಲ್ಲಿ ನಾವು ನೀರೇನಾದ್ರೂ ಕೊಂಡಿದ್ರೆ 25 ರಿಂದ 30 ರೂಪಾಯಿ 1 ಲೀಟರ್ಗೆ ನಾವು ನೀರಿಗೆ ಬೆಲೆಯನ್ನು ಕೊಡ್ತಾ ಇದ್ದೇವೆ ಇವತ್ತು. ಅಂದ್ರೆ 60 ಲೀಟರ್ ನೀರು ಬೆಲೆ ಎಷ್ಟಾಗ್ತದೆ ಅನ್ನೋ ಚಿಂತನೆ ಆಗ್ಬೇಕಾಗಿದೆ ಇವತ್ತು. ಬರೀ ಅಷ್ಟೇ ಅಲ್ಲ, ಆ ಒಂದು ಹಸುವನ್ನು ಬೆಳಗ್ಗೆ ಎದ್ದು ನಮ್ಮ ತಾಯಂದಿರು ವಿಶೇಷವಾಗಿ ಹೆಚ್ಚಿನ ದರ ಇವತ್ತು ನಮ್ಮ ತಾಯಂದ್ರೆ ಆ ಹಸುವಲ್ಲಿ ಮೇಜರ್ ಆಗಿ ಇದರಂತದ್ದು. ಬೆಳಗ್ಗೆ ಎದ್ದು ಫಸ್ಟ್ ಕೆಲಸ ಮಾಡದೆ ನಾವು ಹಸುವಿನ ಗಂಜಲವನ್ನು ಎತ್ತೇವೆ, ತಪ್ಪೆಯನ್ನು ಎತ್ತುತ್ತವೆ, ಅದನ್ನ ಕ್ಲೀನ್ ಮಾಡಿ ತದನಂತರ ಹಾಲಿಗೆ ಕೈ ಹಾಕುವ ಮುಂಚೆ ಅದನ್ನ ಕೆಲವರು ತೊಳಿತಾರೆ, ಕೆಲವರು ಹಂಗೇನು ಕೂಡ ಹಾಲು ಕಡಿತಾರೆ. ಅದರ ಕಷ್ಟ ಆ ರೈತನಿಗೆ ಗೊತ್ತು, ರೈತನಿಗೆ ಗೊತ್ತು ಅದರ ಕಷ್ಟ. ಏನಿವತ್ತು ಹಾಲಿನ ಬೆಲೆ 27 ರೂಪಾಯಿ ಮಾಡಿದರೂ ಇವತ್ತು ನಾವು ಹಸುಗಾಕುವಂತ ಎಲ್ಲ ಒತ್ತುಗಳು ಕೂಡ ದ್ವಿಗುಣ ಆಗಿದ್ದಾವೆ. ಇವತ್ತು ಪೂಸ ಇರ್ಬೋದು, ಹಿಂಡಿ ಇರ್ಬೋದು, 50 ಕೆಜಿ ಹಿಂಡಿ ಇದ್ದಿದ್ದು ಇವತ್ತು 30 ಕೆಜಿ 25 ಕೆಜಿಗೆ ಬಂದವೆ ಮೂಟೆಗಳು ಇವತ್ತು. ಅದೇ ರೀತಿ ಇವತ್ತು ಪೂಸ 50 ಕೆಜಿ ಇದ್ದಿದ್ದು 45 ಕೆಜಿ 42 ಕೆಜಿಗೆ ಬಂದೈತೆ. ಬೆಲೆ ಮಾತ್ರ ಗಗನಕ್ಕೆ ಹೋಗೈತೆ. ಬೆಲೆ ಯಾವ ರೀತಿ ಆಯ್ತಂದ್ರೆ ದ್ವಿಗುಣ. ಸರ್ಕಾರ ಮಾಡುವಂತ ಎಲ್ಲ ದ್ವಿಗುಣ ಆಗ್ತವೆ, ರೈತರು ಮಾತ್ರ ಹಂಗೆ ಇದೆ. ನಮ್ಮ ಪ್ರಶ್ನೆ ಏನಿವತ್ತು 27 ರೂಪಾಯಿ ತಾವೇನು ಕೊಡ್ತಾ ಇದ್ರಿ, ಇದು ನ್ಯಾಯಬದ್ಧನ, ಕಾನೂನುಬದ್ಧನ? ಎಲ್ಲ ಬೆಳೆಗಳು ಕೂಡ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೆಲೆ ದ್ವಿಗುಣ ಮಾಡ್ತಾ ಇದ್ರಲ್ಲ, ಇದಕ್ಕೆ ಯಾಕೆ ಮಾಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ? ಇದು ನಮ್ಮ ಪ್ರಶ್ನೆ, ಯಾಕೆ ನೀವು ಮಾಡ್ತಾ ಇಲ್ಲ ಇವತ್ತು? ನೀವು ರಾಜ್ಯ ಸರ್ಕಾರ ಹೇಳ್ತೀರಿ, ಕೇಂದ್ರ ಸರ್ಕಾರ ಹೇಳ್ತೀರಿ, ರೈತರನ್ನ ಬೆಳೆದಂತ ದ್ವಿಗುಣ ಮಾಡ್ತೀವಿ, ದ್ವಿಗುಣ
ಜೀವನ ಅಲ್ಲ ಇರೋದನ್ನು ಕಳ್ಕೊಳ್ತಾ ಇದ್ದೀವಿ. ಒಂದು ಮಾಹಿತಿ ಪ್ರಕಾರ ಹಾಲು ಉತ್ಪಾದನೆ ಬಹಳ ಕಮ್ಮಿ ಆಗ್ತಾ ಇದೆ ಇವತ್ತು, ಕಮ್ಮಿ ಆಗ್ತಾ ಇದೆ ಇವತ್ತು. ಸರ್ಕಾರ ಹೇಳ್ತದೆ 23 ಲಕ್ಷ ಲೀಟರ್ಗಿಂತ ನಾವು 100 ಕೋಟಿ ಎತ್ತೀವಿ ಅಂತ. ಯಾವ ಆಧಾರದ ಮೇಲೆ ನೀವು ಹೇಳ್ತೀರಿ? ಇವತ್ತು ಬಹಳಷ್ಟು ಲೋಪಗಳಿದ್ದಾವೆ ಇವತ್ತು ಈ ಒಂದು ಸಂಬಂಧಪಟ್ಟಂತ ಇಲಾಖೆಯಲ್ಲಿ. ಅದರ ಬಗ್ಗೆ ಅಧ್ಯಕ್ಷರು ಸಂಪೂರ್ಣವಾಗಿ ಮಾತಾಡ್ತಾರೆ. ಇವತ್ತು ನಮಗೆ ಬೇಕಾಗಿರುವಂತದ್ದು ಬೆಲೆ ನಿಗದಿ ಆಗಬೇಕು. ಇವತ್ತು ನೀವು ನಿಗದಿ ಏನಾದರೂ ಮಾಡದೆ ಹೋದ್ರೆ ನಾವು ಇವತ್ತು ಇಲ್ಲಿಂದ ಕಬ್ಬೋದಿಲ್ಲ. ಸಂಬಂಧಪಟ್ಟಂತವ್ರು ಬರಬೇಕು ಮತ್ತು ಪೀಡಿ ಧಾರಣೆ ಏನು ತಾವು 200 ರೂಪಾಯಿ ಮಾಡಿದ್ರೆ ಅದು ಸಂಪೂರ್ಣವಾಗಿ ಕಮ್ಮಿ ಮಾಡಬೇಕು. ಮೆಕ್ಕೆಜೋಳ ಯಾವುದೇ ಕಾರಣಕ್ಕೂ ರೇಟ್ ನೀವು ಹೆಚ್ಚು ಮಾಡಿಲ್ಲ. ಯಾಕೆ ಇವತ್ತು ಈ ರೇಟ್ ಅನ್ನು ಮಾಡ್ತಾ ಇದ್ರಿ? ಅದರ ಜೊತೆಗೆ ಅಧ್ಯಕ್ಷರ ನಮ್ಮ ಈ ಪೀಡು ಹಾಕಿದ ಮೇಲೆ ನಮ್ಮ ಭಾಗದಲ್ಲಿ ಹಾಲು ಧಾರಣೆ ಕಮ್ಮಿ ಆಗಿದೆ, ಗುಣಮಟ್ಟ ಬಹಳ ಕಮ್ಮಿ ಆಗಿದೆ ಇವತ್ತು ಪೀಡಲ್ಲಿ. ಇದು ಉದಾಹರಣೆಯನ್ನು ಕೂಡ ರೈತರು ಇಲ್ಲಿ ಬಂದಿದ್ದಾರೆ. ಇವತ್ತು ಶಿಡ್ಲಘಟ್ಟ ತಾಲೂಕಿನ ಗುಡಿಯಲ್ಲಿ ಗ್ರಾಮದವರು ಇವತ್ತು ಬಂದಿದ್ದಾರೆ. 11 ಕ್ಯಾನ್ ಆಗ್ತಾ ಇದ್ದಿದ್ದು ಇವತ್ತು 9 ಕ್ಯಾನ್ಗೆ ಬಂದೈತೆ. ವೀರಾಪುರದ ರೈತರು ಬಂದವರೇ ಅದೇ ಗ್ರಾಮದವರು ಅವ್ರದ್ದು ಕೂಡ ಐತೆ. ನಾವು 5-6 ಗ್ರಾಮಗಳನ್ನ ಸರ್ವೆಯನ್ನು ಮಾಡಿದ್ದೇವೆ, ಅದು ಗುಣಮಟ್ಟ ಕಡಿಮೆ ಅಂತೇಳಿ ಸಂಬಂಧಪಟ್ಟಂತ ಇಲಾಖೆಗೆ ಮಾಹಿತಿಯನ್ನು ಕೂಡ ಕೊಡಿಸಿದ್ದೀವಿ. ಅದರ ಜವಾಬ್ದಾರಿ ತಾವು ಹೊರಬೇಕು. ಇನ್ನು ನಾವು ತಮ್ಮ ಮೂಟೆ ನಮ್ಮ ಗ್ರಾಮಕ್ಕೆ ಬಂದ್ರೆ ಬಹಳ ಹೆಂಗೆ ಬರೋದಂದ್ರೆ ಒಂದು ರೀತಿಯ ತುಪ್ಪದ ರೀತಿಯಲ್ಲಿ ಹೊಮ್ಮುದಿಡ್ದು ಬಹಳ ಸುವಾಸನೆ ಇಲ್ಲ ಫೀಡ್ ಬರ್ತಾ ಇತ್ತು. ಈಗ ಯಾಕೆ ಅದು ಬರ್ತಾ ಇಲ್ಲ ಕಳಪೆ ಅಂತೇಳಿ ನಾವು ನೇರವಾಗಿ ಸಂಬಂಧಪಟ್ಟವ್ರಿಗೆ ಹೇಳ್ತೇವೆ. ಇನ್ನೊಬ್ಬ ಅನೇಕ ವಿಚಾರಗಳಿದ್ದಾವೆ. ಎಲ್ಲ ರಾಜ್ಯಾಧ್ಯಕ್ಷರು ಸಂಪೂರ್ಣವಾದಂತಹ ವಿವರವನ್ನು ಗಮನಕ್ಕೆ ತರ್ತಾರೆ. ಸಂಬಂಧಪಟ್ಟಂತವ್ರು ಬರಬೇಕು ಮತ್ತು ನಮ್ಮ ರೈತರು ದಯಮಾಡಿ ಕೂರ್ಬೇಕು. ಯಾಕೆ ತಿಳ್ತೀರಾ ಅಥವಾ ಕೂರ್ಬೇಕು